ರಾಮ ಲಕ್ಷ್ಮಣ ಮಾಧವ ಬೇಗ ಬರ್ರು ವೆಂಕಟನಾಥ ಹೆಂಡತಿ ಜೊತೆ ಬರ್ತಿದ್ದಾನೆ ಬರ್ರು ವೆಂಕಟನಾಥ ಒಂದು ಕನ್ನಡ ಕೇಳಿದ್ದ ಗೌತಮ ಗೋತ್ರೋದ್ಭವಸ್ಯ ಯಜುಶಾಖಾಧ್ಯಾಯಿ ಶಾಷ್ಟಿಕ ವಂಶೋದ್ಭವಸ್ಯ ವೆಂಕಟನಾಥ ಶರ್ಮಣಃ ಅಹಂ ಭೋಃ ಅಭಿವಾದಯೇ ಇವ್ರು ಯಾರು ಇವರು ಈ ಮಠದ ಹಿರಿಯ ಜೀವಿಗಳು ಹಿಂದೆ ಏನಾಗಿತ್ತು ಅಂದ್ರೆ ರಾಮ ಸೀತೆ ಇದ್ದ ಹಾಗೆ ಇದೆ ಈಗ ನಮ್ಮ ಕಣ್ಣುಗಳು ಪಾವನವಾದವು ನೀನು ಸಾಕ್ಷಾತ್ ಸರಸ್ವತಿ ಪುತ್ರನೇ ಕಣಪ್ಪ ನಿನ್ನ ತಾಯಿ ನಿನ್ನನ್ನ ಗರ್ಭದಲ್ಲಿ ಹೊತ್ತಿದ್ದಾಗಲೇ ಕಂಡಿದ್ವಿ ನಿನ್ನನ್ನ ನೋಡಬೇಕು ಅಂತಲೇ ಭಗವಂತ ನಮ್ಮನ್ನ ಇಷ್ಟು ದಿನ ಬದುಕಿಸಿರ್ಬೇಕು ಈಗ ಈ ಕಣ್ಣುಗಳು ಪಾವನವಾದವು ಅಮ್ಮ ಯಾವಾಗಲೂ ನಿಮ್ಮ ಬಗ್ಗೆ ಹೇಳುತ್ತಿರುತ್ತಾರೆ ತಾವು ನಮ್ಮ ಆತ್ಮ ಬಂಧುಗಳು ಅಂತ ಅಯ್ಯ ಬೆಂಕಿ ಬಿತ್ತು ನಮ್ಮ ಬಾಂಧವ್ಯಕ್ಕೆ ಹಿಂದೆಲ್ಲ ನಾವು ನಿಮ್ಮ ತಂದೆ ತಾಯಿ ತಾತಂಗೆಲ್ಲ ಎಷ್ಟು ಕಷ್ಟ ಕೊಟ್ಟಿದ್ದೀವಿ ಈಗ ಬುದ್ಧಿ ಬಂದಿದೆ ಅಟ್ ಮೇಲೆ ಒಲೆ ಉರಿತು ಅಂತಾರಲ್ಲ ಹಾಗೆ ಪಿತಾಮಹ ಆತ್ಮನಿಂದನೆ ಸಲ್ಲದು ಅಂದು ಭಗವಂತ ನಿಮ್ಮ ನಾಲಿಗೆಯಲ್ಲಿ ಕುಳಿತು ಹಾಗೆ ನುಡಿಸಿದ್ದ ಇಂದು ಹೀಗೆ ನುಡಿಸುತ್ತಿದ್ದಾನೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಕಳೆದದ್ದನ್ನು ನೆನೆಸಿ ಚಿಂತೆ ಮಾಡಬೇಡಿ ನಾವು ನೊಂದುಕೊಂಡರೆ ನಮ್ಮ ಅಂತರ್ಗತರಾಗಿರುವ ದೇವತೆಗಳು ನೊಂದುಕೊಳ್ಳುತ್ತಾರೆ ಎಂಥ ಅದ್ಭುತವಾದ ಮಾತು ನಿನಗೆ ಕೈ ಎತ್ತಿ ಮುಗಿಬೇಕು ಅನಿಸ್ತಾ ಇದೆಯಪ್ಪ ತಾತ ತಾವು ಹಿರಿಯರು ತಮ್ಮ ಕಣ್ಮುಂದಿನ ಹುಡುಗ ನಾನು ತಮ್ಮಂತವರು ಆಶೀರ್ವಾದ ಮಾಡಬೇಕು ಆದಾಗಲೇ ನಮಗೂ ಶ್ರೇಯಸ್ಸು ಅದಿರ್ಲಿ ವೆಂಕಟನಾಥ ಇನ್ಮೇಲೆ ಇಲ್ಲೇ ಮಠದಲ್ಲಿದ್ದು ಓದಲಿಕ್ಕೆ ಗುರುಗಳು ಹೇಳಿದಾರಲ್ವಾ ಅದಕ್ಕೆ ನಾವಾಗಲೇ ಪಾರ್ಪತ್ಯದಾರನ್ನ ಕರೆಸಿ ಎಲ್ಲ ಮಾತಾಡಿದ್ದೀವಿ ನಿನ್ನ ಅಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಪ್ರತ್ಯೇಕ ಬಿಡದಿ ವ್ಯವಸ್ಥೆ ಮಾಡಿದ್ದೀವಿ ಹೌದಪ್ಪ ನಿನ್ನ ಅಜ್ಜ ಅಜ್ಜಿಗೆ ಪ್ರತ್ಯೇಕ ಬಿಡದಿ ಕೊಡಬೇಕು ಅಂದಾಗ ನಾವು ಅಸಮಾಧಾನ ಪಟ್ಟಿದ್ವಿ ಆಗ ಮಾಡಿದ ಪಾಪ ಈಗ ಕಳ್ಕೊತೀವಿ ಬೇಡ ಅನ್ಬೇಡಪ್ಪ
ನಿನಗೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ತಮಗೆ ನನ್ನ ಮೇಲಿರುವ ಕಾಳಜಿಗೆ ನನಗೆ ಅತೀವ ಸಂತೋಷವಾಗುತ್ತಿದೆ. ಆದರೆ ಮಠದಲ್ಲಿ ಸಾಮಾನ್ಯನ ತರಹ ವಿದ್ಯಾಭ್ಯಾಸ ಮಾಡಬೇಕೆಂಬುದೇ ನನ್ನ ಆಸೆ. ತಾವುಗಳೆಲ್ಲ ಇಲ್ಲೇ ಇರುವುದರಿಂದ ತಮ್ಮ ಮಧ್ಯೆ ಇದ್ದರೆ ನನಗೆ ನನ್ನವರ ಜೊತೆಯಲ್ಲಿಯೇ ಇದ್ದ ಹಾಗಾಗುತ್ತದೆ. ದಯಮಾಡಿ ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ. ಆಯ್ತಪ್ಪ, ಆಯ್ತು. ಬ್ರಹ್ಮ ಮೇ ತ್ವಮಾಂ ಮಧು ಮೇ ತ್ವಮಾಂ ಬ್ರಹ್ಮ. ಸರಸ್ವತಿ, ನೀನಿನ್ನು ಇಲ್ಲೇ ಇದ್ದೀಯಾ? ಅಯ್ಯೋ ಹುಡುಗಿ, ಹೀಗ್ ಮಾಡಿದ್ರೆ ಮುಂದೆ ಹೇಗೆ ಸಂಸಾರ ಮಾಡ್ತೀಯಾ? ನಾನ್ ನಿನಗೇನ್ ಹೇಳ್ದೆ, ಹೋಗಿ ನಿನ್ ಗಂಡಂಗೆ ಹೋಗ್ ಬರ್ತೀವಿ ಅಂತ ಹೇಳಿ ನಮಸ್ಕಾರ ಮಾಡಿ ಬಾ ಅಂದ್ರೆ ನೀನಿನ್ನು ಇಲ್ಲೇ ಇದ್ದೀಯಾ? ಜಾಣೆ, ಹೋಗ್ ಬಾ ತಾಯಿ. ನಾನ್ ಯಾರಿಗೆ ಹೇಳ್ದೆ ಹೋಗ್ ಬಾ ಅಂದ್ರೆ ಇಲ್ ಬಂದ್ ಕೂತ್ಯಾ? ಇಲ್ಲಮ್ಮ, ಹೆದರಿಕೆ ಆಗ್ತಿತ್ತು. ನೀವು ಬನ್ನಿ, ಒಟ್ಟಿಗೆ ಹೋಗೋಣ. ನಾನು ನಮಸ್ಕಾರ ಮಾಡ್ತೀನಿ, ಆದ್ರೆ ಹೋಗ್ ಬರ್ತೀವಿ ಅಂತ ನೀವೇ ಹೇಳ್ಬೇಕು. ಏನ್ ಹುಚ್ಚ ಹುಡುಗಿನೇ ನೀನು, ನಾನ್ ಹೇಳಿದ್ರೆ ನೀನ್ ಹೇಳ್ದ ಹಾಗಾಗತ್ತಾ? ನೀವು ಗಂಡ ಹೆಂಡತಿರ್ ಮಧ್ಯೆ ನಾನ್ ಬರಬಾರ್ದೆ? ನೀನೊಬ್ಳೆ ಹೋಗಿ ಹೇಳ್ಬಾ. ಅಯ್ಯಪ್ಪ, ಅವ್ರನ್ ಕಂಡ್ರೆ ಸಾಕು, ನನ್ ಕೈಕಾಲೆಲ್ಲ ನಡ್ಗುತ್ತೆ. ನಾನೊಳ್ಳೆ ಹಾಗನ್ಬಾರ್ದೆ. ಪತಿಯೇ ಪ್ರತ್ಯಕ್ಷ ದೈವ ಅಂತ ನಾನ್ ನಿನಗೆ ಹೇಳ್ಕೊಟ್ಟಿಲ್ವಾ? ದೇವ್ರನ್ ಕಂಡು ಹೆದರೋದುಂಟೆ? ವೆಂಕಟನಾಥ ಏನೋ ಹುಲಿನಾ ಕರಡಿನಾ? ಪಾಪ, ಎಷ್ಟು ಒಳ್ಳೆಯವನು. ಅವ್ರಿಗೆ ಹೇಳ್ದೆ ನಾವು ಊರಿಗೆ ಹೋಗ್ಬಾರ್ದು. ಹೋಗ್ ಹೇಳ್ಬಾ ಅಮ್ಮ. ಗುರುಗಳೇ ಹೇಳಿದ್ರಲ್ಲ, ನಾವು ಊರಿಗೆ ಹೋಗೋದು ಅವರು ಮಠದಲ್ಲೇ ಇರೋದು ಅಂತ. ಅವರಿಗೆ ನಾವು ಊರಿಗೆ ಹೋಗೋದು ಗೊತ್ತು, ಇಲ್ಲಾಂದ್ರೆ ಅಪ್ಪನಿಗೆ ಹೋಗಿ ಹೇಳಕ್ ಹೇಳಿ. ನಾನಂತೂ ಹೋಗಲ್ಲ. ನೀನ್ ಜಾಣ ಮಗಳಲ್ವಾ, ನೀನ್ ಕೇಳಿದ್ಯಲ್ಲ ಬಂಗಾರದ ಅಡ್ಡಿಕೆ, ಅದನ್ ಮಾಡಿಸ್ಕೊಡ್ತೀನಿ. ಹೀಗ್ ಹೋಗಿ ಹಾಗ್ ಬಂದ್ಬಿಡು. ನನ್ಗೆ ಅಡ್ಡಿಕೆನು ಬೇಡ, ಏನು ಬೇಡ. ನೀನು ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಹೋಗೋಳಲ್ಲ. ಇರು, ಅಪ್ಪ ಬರ್ಲಿ, ಅವ್ರಿಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ. ಅವ್ರೊಂದ್ಸಲ ಕಣ್ಣು ಬಿಟ್ರೆ ನೀನ್ ಸರಿ ದಾರಿಗೆ ಬರ್ತೀಯ. ಬೇಡಮ್ಮ, ಅಪ್ಪನಿಗೆ ಮಾತ್ರ ಹೇಳ್ಬೇಡಿ. ನಾನವ್ರಿಗೆ ನಮಸ್ಕಾರ ಮಾತ್ರ ಮಾಡ್ತೀನಿ, ಆದ್ರೆ ಏನು ಹೇಳಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೋತಾಯಿ, ನಿನ್ನ ಮಗಳು ಅಂತ ಹೆತ್ತಿದ್ದಕ್ಕೆ ಸಾರ್ಥಕ ಆಗತ್ತೆ. ಅಮ್ಮ, ಅಮ್ಮ, ಇನ್ನೇನೇ ನಿನ್ ರಾಗ? ನೀವು ಜೊತೆಗೆ ಬನ್ನಿ ಅಮ್ಮ. ಏನು ಅಂದ್ರೆ, ಇಲ್ಲಿ ಸ್ವಲ್ಪ ಬರ್ತೀರಾ? ಬೇಡ ಅಮ್ಮ, ನಾನೇ ಹೋಗ್ತೀನಿ. ಸರಸ್ವತಿ, ನೀನು ಹೀಗೆ ತಲೆ ತಗ್ಗಿಸಿ ತಿರುಗಿ ನಿಂತಿರುವುದು ಸರಿಯೇ? ಲಗ್ನದ ಸಮಯದಲ್ಲಿ ಒಮ್ಮೆಯೂ ತಲೆ ಎತ್ತಿ ನೀನು ನನ್ನನ್ನು ನೋಡಲಿಲ್ಲ.
ಆಗ ಜನರಿದ್ದರೂ ಸರಿ, ಈಗ ಏಕಾಂತದಲ್ಲಿ ನಾವಿಬ್ಬರೇ ಇದ್ದೇವೆ. ಒಮ್ಮೆ ನನ್ನನ್ನು ನೋಡು. ನಿನ್ನ ಗೆಳತಿಯರು ನಿನ್ನ ಗಂಡ ಹೇಗಿದ್ದಾನೆಂದು ಕೇಳಿದರೆ ಏನು ಹೇಳುವೆ? ನನ್ನ ಹೃದಯೇಶ್ವರಿ, ನಿನ್ನ ಧ್ವನಿಯನ್ನು ನಾನು ಒಮ್ಮೆಯೂ ಸರಿಯಾಗಿ ಕೇಳಿಲ್ಲ. ಉರುಟಣೆ ಹಾಡಿದಾಗ ಅದು ನಿನ್ನ ಧ್ವನಿಯಲ್ಲ ಎಂದು ನನಗನ್ನಿಸಿತು. ಇನ್ನು ನಾನು ವಿದ್ಯಾಭ್ಯಾಸಕ್ಕಾಗಿ ಈ ಮಠದಲ್ಲೇ ಇರಬೇಕು. ಒಮ್ಮೆ ನಿನ್ನ ಮುಖಾರವಿಂದವನ್ನು ತೋರಿಸು. ನನ್ನ ಕಣ್ಣಿನ ರೆಪ್ಪೆಯಲ್ಲಿ ನಿನ್ನ ಚಿತ್ರವನ್ನು ಮುದ್ರಿಸಿಕೊಳ್ಳುತ್ತೇನೆ. ನೀನು ಅತ್ಯಂತ ಚೆಲುವೆ ಎಂದು ಎಲ್ಲರೂ ನಿನ್ನನ್ನು ಹೊಗಳುತ್ತಾರೆ. ಆದರೆ ಪ್ರತ್ಯಕ್ಷವಾಗಿ ಕಂಡು ಹೌದೇ ಎಂದು ಪ್ರಮಾಣೀಕರಿಸಲು ನನಗೆ ಒಮ್ಮೆಯೂ ಅವಕಾಶ ಸಿಗಲಿಲ್ಲ. ಆಹಾ, ಈ ಜಗತ್ತನ್ನೇ ನಾಚಿಸುವ ಸೌಂದರ್ಯ ನಿನ್ನದು. ನಿನ್ನನ್ನು ನೋಡುತ್ತಿದ್ದರೆ ಕ್ಷಣ ಮಾತ್ರವೂ ನಿನ್ನನ್ನು ಬಿಡಬಾರದು ಎಂಬ ಮೋಹ ಆವರಿಸುತ್ತಿದೆ. ನೀನು ಇಲ್ಲಿಯೇ ಹೀಗೆಯೇ ನನ್ನೊಂದಿಗೆ ಇರುವೆಯಾ? ಅದೇಕೆ ನನ್ನನ್ನು ಹಾಗೆ ನೋಡುತ್ತಿರುವೆ? ನಿನ್ನ ಕಣ್ಗಳಲ್ಲಿ ನನ್ನನ್ನು ತುಂಬಿಕೊಳ್ಳುತ್ತಿರುವೆಯಾ? ಹಾಗಾದರೆ ನಿನ್ನ ಮನದ ಬಾಗಿಲನ್ನು ತೆರೆದು ನನಗೊಂದು ಸ್ಥಾನವನ್ನು ಕಲ್ಪಿಸಿಕೊಡು. ನಾನು ಅಲ್ಲೇ ಶಾಶ್ವತವಾಗಿ ಇರುತ್ತೇನೆ, ನಿನ್ನೊಂದಿಗೆ ನಾನು. ಆಹಾ, ಎಂಥ ಮಧುರ ಅನುಭವ! ಸಂಗೀತ ಸಾಹಿತ್ಯ ಕಲಾಪ್ರಪೂರ್ಣಾಂ ವಿದ್ಯಾವತೀಂ ಮಾನವತೀಂ ಗುಣಾಢ್ಯಾಂ ಸೌಂದರ್ಯ ಲಾವಣ್ಯ ವಿಶೋಭಿತಾಂಗೀಂ ಸರಸ್ವತೀಂ ವಿದ್ಧಿ ಸತೀಂ ಮದೀಯಾಂ. ಏಕೆ, ನಿನ್ನ ಕಣ್ಗಳು ತೃಪ್ತಗೊಂಡವೆ? ಸರಸ್ವತಿ, ಸರಸ್ವತಿ, ನೀನಿನ್ನು ಹೊರಡು. ನಿನ್ನ ತಾಯಿ ನಿನ್ನನ್ನು ಕರೆಯುತ್ತಿದ್ದಾರೆ. ಮತ್ತೆ ನಿನಗೆ ನನ್ನ ನೆನಪಾದಾಗ ಒಮ್ಮೆ ಕಣ್ಣು ಮುಚ್ಚಿ ನೆನೆಸಿಕೊ. ನಾನೇ ಗೋಚರಿಸುತ್ತೇನೆ. ಮತ್ತೆ ನಮ್ಮಿಬ್ಬರ ಭೇಟಿಯಾಗುವವರೆಗೂ ಅದೇ ನಮಗೆ ಆಸರೆ. ನಾನಿನ್ನು ಹೋಗಿ ಬರ್ತೀನಿ. ಪಶುಪತಿಂ ಸ್ತಾಣು ನೀಲಕಂಠಂ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ನೀಲಕಂಠಂ ಕಾಲಮೂರ್ತಿಂ ಕಾಲಜ್ಞಂ ಕಾಲನಾಶನಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ನೀಲಕಂಠಂ ವಿರೂಪಾಕ್ಷಂ ನಿರ್ಮಲಂ ನಿಲಯಪ್ರಭಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ವಾಮದೇವಂ ಮಹಾದೇವಂ ಲೋಕನಾಥಂ ಜಗದ್ಗುರುಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ. ಇದೇಕೆ ನನ್ನನ್ನು ಅಪರಿಚಿತರನ್ನು ನೋಡಿದ ಹಾಗೆ ನೋಡುತ್ತಿದ್ದೀರಿ?
ಅಪರಿಚಿತನನ್ನಾಗಿ ಅಲ್ಲ, ಅತ್ಯಂತ ಪರಿಚಿತನನ್ನಾಗಿ ನೋಡುತ್ತಿದ್ದೆ. ನೀನು ಸಂಧ್ಯಾವಂದನೆ ಮಾಡುತ್ತಿದ್ದರೆ ನನಗೆ ನಿಮ್ಮ ತಾತ ಕನಕಚಲಾಚಾರ್ಯನ ನೋಡಿದ ಹಾಗೆ ಆಗ್ತಿದೆ. ಅದೇ ಶ್ರದ್ಧೆ, ಅದೇ ಗಾಂಭೀರ್ಯ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ? ನಾನು ಅವರ ಮೊಮ್ಮಗನಲ್ಲವೇ, ಹೋಲಿಕೆ ಇದ್ದೇ ಇರುತ್ತದೆ. ನಿಜ, ಆದರೆ ಗುರುನೂ ನಿಮ್ಮಣ್ಣನೇ, ಅವನಲ್ಲಿ ಇಷ್ಟು ಗಾಂಭೀರ್ಯ ಇಲ್ಲ. ಅವೆಲ್ಲ ದೈವೇಚ್ಛೆ, ಬಿಡಿ. ವೆಂಕಟನಾಥ, ಈ ಮಠದಲ್ಲಿ, ಇದೇ ಜಾಗಗಳಲ್ಲಿ ನಿಮ್ಮ ತಾತ ಓಡಾಡಿದ್ರು. ನನಗೆ ಈಗಲೂ ಒಂದೊಂದ್ಸಲ ಅನಿಸುತ್ತೆ, ನಿಮ್ಮ ಅಜ್ಜಿ ತಾತ ಇಲ್ಲೇ ಇದ್ದಾರೇನೋ ಅಂತ. ನೀವು ನಮ್ಮ ರಕ್ತ ಸಂಬಂಧಿಗಳಲ್ಲ, ಆದರೂ ನಮ್ಮ ಕುಟುಂಬದ ಜೊತೆ ಎಷ್ಟು ಬಾಂಧವ್ಯ ಬಿಟ್ಟುಕೊಂಡಿದ್ದೀರಿ. ಇದರಲ್ಲಿ ನನ್ನ ಹಿರಿಮೆ ಏನೂ ಇಲ್ಲ, ನಿಮ್ಮ ತಾತ ಅವರ ವ್ಯಕ್ತಿತ್ವವೇ ಅಂಥದ್ದು. ನನ್ನಂಥ ಕಲ್ಬಂಡೇನು ಕರಗಿಸ್ಬಿಟ್ರು. ನಾನು ಅನಾಥನಾಗಿ ಮಠದ ಆಶ್ರಯದಲ್ಲಿ ಬೇಕಾಬಿಟ್ಟಿ ಓಡಾಡಿಕೊಂಡಿದ್ದೆ. ಹೂವಿನ ಜೊತೆ ಸೇರಿ ನಾರು ಸ್ವರ್ಗ ಸೇರ್ತು ಅಂತಾರಲ್ಲ, ಹಾಗೆ ನಿಮ್ಮ ಕುಟುಂಬ ಸೇರಿ ಧನ್ಯನಾದೆ. ನಿಮ್ಮ ತಾತ ಅಂದರೆ ಸಾಮಾನ್ಯ ಅಂದ್ಕೋಬೇಡ, ಅಗಾಧ ಪಂಡಿತರಾಗಿದ್ರು. ಹಾಗಿದ್ರು ಏನು ವಿನಯ ಅಂತೀಯಪ್ಪ? ಹಾಗಾದರೆ ನನ್ನ ಅಜ್ಜಿ ಹೇಗಿದ್ದರು? ಸಾಕ್ಷಾತ್ ಲಕ್ಷ್ಮೀದೇವಿನೇ, ಆ ಹೆಸರಿಗೆ ತಕ್ಕ ರೂಪ. ನೋಡೋಕೆ ಸ್ವಲ್ಪ ದೊಡ್ಡ ಹೆಂಗಸು, ಒಳ್ಳೆ ಬಣ್ಣ, ಅಗಲವಾದ ಕಣ್ಣು. ಆದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಷ್ಟು ಐಶ್ವರ್ಯ ಕಂಡಿದ್ರು, ಸ್ವಲ್ಪನೂ ಗರ್ವ ಇರಲಿಲ್ಲ. ಹಾ, ಇಲ್ಲಿ ನೋಡು, ಅವರಿಗಿಂತ ವಯಸ್ಸಾದವರೆಲ್ಲ ಇನ್ನೂ ಬದುಕಿದ್ದಾರೆ. ಆದರೆ ನಿಮ್ಮ ಅಜ್ಜಿ ತಾತರಿಗೆ ಸಾಯೋ ವಯಸ್ಸಲ್ಲ, ಆದರೂ ತೀರ್ಕೊಂಡ್ರು. ಅಂತಕನ ದೂತರಿಗೆ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆ ಮನವೇ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆ ಮನವೇ, ಮನವೇ ನೆನೆ ಮನವೇ.